ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಚಿಕ್ಕ ಮಕ್ಕಳು ಕೆಲವೊಮ್ಮೆ ಮಾತು ನಿಧಾನ ಆಗಿದ್ರೆ, ತೊದಲು ನುಡಿ ಇದ್ರೆ, ಉಚ್ಚಾರಣೆ ದೋಷ ಎಲ್ಲ ಇದ್ರೆ ಅದನ್ನೆಲ್ಲ ಸರಿಪಡಿಸೋಕೆ ಮನೆ ಮದ್ದೊಂದನ್ನು ನಿಮ್ಗೆ ಕೂಡ ಶೇರ್ ಮಾಡೋಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದೇನು ಅಂತೊಮ್ಮೆ ನೋಡ್ಕೊಂಡು ಬರೋಣ. ಈ ಮನೆ ಮದ್ದನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ದಿನನಿತ್ಯ ಚಿಕ್ಕ ಮಕ್ಕಳಿಗೆ ಕೊಡ್ತಾ ಬಂದ್ರೆ ಮೆದುಳು ಚುರುಕಾಗಿ ಕೆಲಸ ಮಾಡಿ ಮಕ್ಕಳು ಬುದ್ಧಿವಂತರಾಗಿ ಬೆಳೆಯೋಕೆ ಸಹಾಯ ಆಗುತ್ತೆ. ಮೊದಲೇದಾಗಿ ನಮಗೆ ಬೇಕಾದ್ದು, ಎಲ್ಲರ ಮನೆಯಂಗಳದಲ್ಲಿ ಸಾಧಾರಣವಾಗಿ ಹೇರಳವಾಗಿ ಕಂಡು ಬರುವ ಒಂದೆಲಗ ಗಿಡದ ಬೇರು ಬೇಕು ನಮಗೆ. ಒಂದೆಲಗ ಗಿಡದ ಸೈಂಟಿಫಿಕ್ ನೇಮ್ ಸೆಂಟೆಲ್ಲಾ ಏಷಿಯಾಟಿಕಾ. ಇದರ ಎಲೆ ಬ್ರೈನ್ ರೂಪದಲ್ಲಿ ಇರುವ ಕಾರಣ ಇದರ ಸೊಪ್ಪಿನ ತಂಬಳಿ ಚಟ್ನಿ ಹಾಗೆಯೇ ಎಲೆಗಳನ್ನು ದಿನನಿತ್ಯ ಸೇವಿಸೋದು ನಮ್ಮ ಬ್ರೈನನ್ನು ಚುರುಕು ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಇದರ ಬೇರು ಕೂಡ ಅತ್ಯಮೂಲ್ಯ ಔಷಧ ನೋಡಿ. ಈ ಥರ ಇದರ ಬೇರನ್ನು ತೆಗೆಯೋಣ. ಈ ಥರ ದಪ್ಪವಾದ ಬೇರು ನಿಮಗೆ ದೊರಕಬೇಕಾಗಿದ್ರೆ ಗಿಡ ಸ್ವಲ್ಪ ದೊಡ್ಡ ಆಗಿರಬೇಕು, ಇಲ್ಲದಿದ್ದರೆ ಸ್ವಲ್ಪ ಸಪೂರ ಇರುತ್ತೆ ಇದರ ಬೇರು. ಇನ್ನಿದರ ಬೇರಿನಿಂದ ಅದರ ಸಸಿಯನ್ನು ಕಟ್ ಮಾಡಿ ತೆಗೆಯೋಣ. ಆಮೇಲೆ ನೀರಿನಿಂದ ಬೇರನ್ನು ಚೆನ್ನಾಗಿ ತೊಳೆದು ತಗೊಳ್ಬೇಕು. ಅದರ ಮಣ್ಣೆಲ್ಲ ಸಂಪೂರ್ಣ ಹೋಗುವವರೆಗೂ ಚೆನ್ನಾಗಿ ತೊಳೆದು ತಗೊಳ್ಳಿ. ಈಗ ನೋಡಿ, ಚೆನ್ನಾಗಿ ತೊಳೆದಾಗಿದೆ. ಇನ್ನು ನಾವು ಈ ಥರ ಇದರ ಬೇರನ್ನು ಅರೆದು ತಗೊಳ್ಬೇಕು. ಸ್ವಲ್ಪ ನೀರು ಸೇರಿಸಿ ಇದನ್ನು ಅರೆಯಿರಿ. ಇಲ್ಲಿ ನಾವು ಕಡೆಯುವ ಕಲ್ಲಿನ ಸಹಾಯದಿಂದ ಅರೆದು ತೆಗಿತಾ ಇರೋದು. ನೀವು ಒರಟಾದ ಕಲ್ಲನ್ನು ಚೆನ್ನಾಗಿ ತೊಳೆದ ನಂತರ ಈ ಥರ ಅರೆದು ತೆಗೀರಿ. ನೋಡಿ, ಈ ರೀತಿ ಸಿಕ್ಕುತ್ತೆ. ಅದನ್ನು ನಾವು ಸ್ಪೂನ್ನಲ್ಲಿ ಹಾಕೋಣ. ಚಿಕ್ಕ ಮಕ್ಕಳಿಗಾದರೆ ಇಷ್ಟೇ ಸಾಕು. ದಿನನಿತ್ಯ ಬೆಳಗ್ಗಿನ ಜಾವ ಇದನ್ನು, ಚಿಕ್ಕ ಮಕ್ಕಳಿಗಾದರೆ ಮಲೆ ಹಾಲನ್ನು ಸೇರಿಸಿಕೊಂಡು ಕುಡಿಸಿ, ಇಲ್ಲದಿದ್ದರೆ ಸ್ವಲ್ಪ ದೊಡ್ಡವರಾದರೆ ಮಲೆ ಹಾಲು, ಇಲ್ಲದಿದ್ದರೆ ದನದ ಹಾಲನ್ನು ಹಾಕಿ ಕೊಡ್ಬೋದು. ಈ ಥರ ನೀವು ದಿನನಿತ್ಯ ಕೊಡ್ತಾ ಬನ್ನಿ. ಚಿಕ್ಕ ಮಕ್ಕಳ ಮಾತಿನ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಈ ಮನೆ ಮದ್ದನ್ನು ಅಜ್ಜಿ ಅಂದರು ಮೊದಲಿನ ಕಾಲದಲ್ಲೆಲ್ಲ ಚಿಕ್ಕ ಮಕ್ಕಳಿಗೆ ಕೊಡ್ತಾ ಇದ್ರು. ಯಾವುದೇ ಮನೆ ಮದ್ದನ್ನು ನೀವು ಸೇವಿಸುವಾಗ ನಿರ್ದಿಷ್ಟ ಪ್ರಮಾಣದಲ್ಲಿ ನಂಬಿಕೆ ಇಟ್ಟು ಸೇವನೆ ಮಾಡಿದ್ರೆ ರೋಗವು ಬೇಗನೆ ವಾಸಿಯಾಗುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಇದ್ರೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬಾಯ್, ಥ್ಯಾಂಕ್ ಯು.